ಜೋಡಿ ಹಕ್ಕಿ ಮೂಲಕ ಚೈತ್ರಾರ ಮನೆ ಮನದ ಮಾತಾಗಿದ್ರು, ಆನಂತರದಲ್ಲಿ ಮಾಯಾ ಬಜಾರ್ ಮೂಲಕ ಬೆಳ್ಳಿತೆರೆ ಮೂಲಕ ಸಿನಿಮಾ ಮಂದಿಗೂ ತುಂಬ ಹತ್ರ ಆಗಿದ್ರು, ಈಗ ಇನ್ನೂ ಹತ್ರ ಆಗೋಕ್ಕೆ ಟಾಮಂಜರಿ ಮೂಲಕ ಬರ್ತಾ ಇದ್ದಾರೆ. ಈ ಸಿನಿಮಾ ಬಗ್ಗೆ, ಈ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಸೋಣ ಬನ್ನಿ. ಚೈತ್ರ ಅವರು ಹೇಗಿದ್ದೀರಾ? ಬ್ಯಾಕ್ ಟು ಬ್ಯಾಕ್ ಅದೇ ಸ್ಮಾಲ್ ಸ್ಕ್ರೀನಲ್ಲಿ ಹೆಸರುವಾಸಿಯಾಗಿದ್ದೀರಿ, ಆನಂತರದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಈಗ ಮಾಯಾ ಬಜಾರ್ ಅನ್ನೋ PRK ಪ್ರೊಡಕ್ಷನ್ ಸಿನಿಮಾದಲ್ಲಿ ಹೆಸರು ಮಾಡಿದ್ದೀವಿ. ನೆಕ್ಸ್ಟ್ ಇದೊಂಥರ ನೋಡಿದ್ರೆ ಒಂಥರ ಕ್ಲಾಸ್ ಮಾಸ್ ಮಿಕ್ಸ್ಚರ್ ಇದ್ದಂಗಿದೆ. ಟಾಮ್ ಆಂಡ್ ಜೆರಿ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು? ಟಾಮ್ ಆಂಡ್ ಜೆರಿ ಅಂದ ತಕ್ಷಣ ಆಬ್ವಿಯಸ್ಲಿ ಕಾರ್ಟೂನ್, ಅದು ಕಿತ್ತಾಡ್ಕೊಂಡು ಅದು ನೆನಪಾಗುತ್ತೆ. ಇಷ್ಟು ದಿನ ಅದು ನೆನಪಾಗ್ತಿತ್ತು, ಈಗ ಟಾಮ್ ಆಂಡ್ ಜೆರಿ ಅಂದ ತಕ್ಷಣ ನೆನಪಾಗದೆ ಇದು ನಂತರ ಏನೋ ತುಂಬ. ಇವಾಗ ಟಾಮ್ ಆಂಡ್ ಜೆರಿ ಮನಸ್ಸಿಗೆ ಹತ್ತಿರ ಆಯಿತು, ತುಂಬ ಹತ್ತಿರ ಆಗಿರುವಂಥದ್ದು ಟಾಮ್ ಆಂಡ್ ಜೆರಿ ಅನ್ನೋದು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರೆ ಟಾಮ್ ಆಂಡ್ ಜೆರಿ? ಆಬ್ವಿಯಸ್ಲಿ ಯಾರು ನೋಡಿಲ್ಲ, ನಾನು ಈಗಲೂ ನೋಡ್ತೀನಿ ಗೊತ್ತಾ ಅದನ್ನು. ಎಸ್ ಎಸ್ ಯಾ, ಯಾರು ಇಷ್ಟ? ಟಾಮ್ ಇಷ್ಟನಾ ಜೆರಿ ಇಷ್ಟನಾ? ನನಗೆ ಆ್ಯಕ್ಚುಲಿ ಸ್ಪೈಕ್ ಇಷ್ಟ. ನಾನು ಟಾಮ್ ಆ್ಯಂಡ್ ಜೆರಿ ಸ್ಪೈಕ್ ಮತ್ತು ಸ್ಪೈಕ್ ಮಗು ಬರುತ್ತಲ್ಲ ನಂಗೆ ಅದ್ರ ಹೆಸರು ಮಾಡ್ತಾಯಿದ್ದು ಅದಿಷ್ಟ ಆಗುತ್ತೆ. ಇಲ್ಲಿ ನೋಡಿದ್ರೆ ನೀವೇ ಜೆರಿ ಅನಿಸುತ್ತೆ ಖಂಡಿತವಾಗಿ. ಯಾವ ಥರ ಇತ್ತು ಅಂದರು ಅಂದರೆ ಆ ಒಂದು ಹೆಸರನ್ನ ಇಟ್ಕೊಂಡು ಮಾಡ್ತಿರುವಾಗ ಕ್ಯಾರೆಕ್ಟರ್ಗಳಾಗೇ ಇರಬೇಕಾಗುತ್ತೆ, ಆ ವರ್ತನೆಗಳಾಗಿರಬೇಕು, ಮ್ಯಾನರಿಸಮ್ ಆಗಿ ಆಗಿರಬೇಕಾಗುತ್ತೆ. ಎಷ್ಟು ಕಷ್ಟ ಆಯಿತು ಈ ಒಂದು ಪಾತ್ರಕ್ಕೆ ಹೋಗೋದು? ತುಂಬ ಕಷ್ಟ ಏನೂ ಆಗಲಿಲ್ಲ. ಆ್ಯಕ್ಚುಲಿ ಒಂದಂದರೆ ತುಂಬ ಮಾತಾಡಬೇಕಾಗಿತ್ತು. ಹೌದು, ನಾನು ಮಾತಾಡ್ತೀನಿ, ತುಂಬ ಮಾತಾಡೋದಿಲ್ಲ, ಅದು ಒಂದು ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಹೆಚ್ಚು ಕಮ್ಮಿ ನಾನು ಇವಾಗ ಒಂದು 4 ಲೈನ್ ಡೈಲಾಗ್ ಹೇಳಿದ್ರೆ ಆ ಕಡೆಯಿಂದ ರೆಸ್ಪಾನ್ಸ್ ಬರೀ ಒಂದೇ ಡೈಲಾಗ್, ಒಂದೇ ಲೈನ್ ಇರುತ್ತೆ. ಇನ್ನೊಂದು ಹೇರ್ ಸ್ಟೈಲ್ಗೆ ಒಗ್ಗೋದು, ಸ್ಟಾರ್ಟಿಂಗ್ ಫ್ಯೂ ಡೇಸ್ ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ಅಷ್ಟು ಭಾರ ಇರುತ್ತೆ, ತಲೆನೋವು ಬರ್ತಾ ಇತ್ತು ನನಗೆ, ಎವ್ರಿಥಿಂಗ್. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಐ ಗಾಟ್ ಯೂಸ್ ಟು ಇಟ್, ಐ ಸ್ಟಾರ್ಟೆಡ್ ಲವಿಂಗ್ ಇಟ್ ಆ್ಯಕ್ಚುಲಿ. ರಾಘವ್ ಬಂದು KGF ಸಿನಿಮಾದ ಮೂಲಕ ತುಂಬ ಒಳ್ಳೆ ಹೆಸರು ಮಾಡಿದಂಥರು, ಅವರು ಡೈರೆಕ್ಟ್ರಾಗಿ ಮಾಡ್ತಾ ಇದ್ದಾರೆ ಈ ಸಿನಿಮಾ ಅಂತ ಬಂದಾಗ ನಿಮ್ಗೆ ಫಸ್ಟ್ ಅನಿಸಿದ್ದು ಈ ಥರದ್ದೇ ಒಂದು ಮಾಸ್ ಕಥೆಯನ್ನು ಇಟ್ಕೊ ಬಂದಿರ್ತಾರೆ ಅನಿಸಿತ? ಇಲ್ಲ, ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವರು ಹಿಂಗೆ KGF ಡೈಲಾಗ್ ರೈಟ್ ಅಂದರೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಹಿ ಸೆಡ್ ಹಿಂಗಿದೆ ಅಂತ, ಐ ವಾಸ್ ಲೈಕ್ ಓ ಮೈ ಗಾಡ್ ಏನಿರುತ್ತೆ ಇದರಲ್ಲಿ, ಅದೇ ಥರ ಏನಾದರೂ ಇದ್ದರೆ ಆಬ್ವಿಯಸ್ಲಿ. ಅಂದರೆ ನನಗೆ ಹೆಂಗೆ ಅಂದರೆ ಹತ್ತಿರದ ಏನೋ ಕಾಮನ್ ಜನಕ್ಕೆ ಹತ್ತಿರವಾಗಿರುವಂಥ ಕತೆಗಳು ಮಾಡೋಕ್ಕೆ ನಂಗೆ ತುಂಬ ಇಂಟ್ರೆಸ್ಟು. ಅಯ್ಯೋ ಅದೇ ಥರ ಫಿಕ್ಷನ್ ಆಗಿಬಿಡುತ್ತೇನೋ ಇದು ಅನ್ನೋದು ಒಂದು ಥಾಟ್ ನನಗೆ ಓಡ್ತಾ ಇತ್ತು. ಬಟ್ ಇಲ್ಲ, ಇಟ್ ವಾಸ್ ನೈಸ್. ಅವರು ಕತೆ ಹೇಳ್ತಾ ಇರಬೇಕಾದ್ರೆ ಐ ಕುಡ್ ಇಮ್ಯಾಜಿನ್ ನನಗೆ, ಓಕೆ ಹಿಂಗಿಂಗೆ ಬರುತ್ತೆ, ಹಿಂಗಿಂಗೆ ಬರುತ್ತೆ. ಕಾಸ್ಟ್ಯೂಮ್ ಎಲ್ಲ ಇಲ್ಲದೇ ಇರ್ಬೋದು, ಬಟ್ ಯಾವುದೋ ಒಂದು ಎರಡು ಪಾತ್ರಗಳು ಈ ಡೈಲಾಗ್ ಹೇಳ್ತಾ ಇರ್ಬೋದು ಅಥವಾ ಸೀಕ್ವೆನ್ಸ್ ಮಾಡ್ತಿರೋದು, ಐ ಕುಡ್ ಇಮ್ಯಾಜಿನ್ ಇಟ್. ಯಾ, ಸೊ ಹಾಗಾಗಿ ಅವ್ರದ್ದು ಇಟ್ ವಾಸ್ ವೆರಿ ಈಸಿ ಅವ್ರ ಜೊತೆ ಕೆಲಸ ಮಾಡೋದು ನನಗೆ. ಅದೇ ಮುಖ್ಯವಾಗಿ ನೀವೇ ಹೇಳಿದಂಗೆ ಹೇರ್ ಸ್ಟೈಲ್ ಆ್ಯಕ್ಚುಲಾಗಿ ಎಷ್ಟೊತ್ತು ಹಿಡಿತಾ ಇತ್ತು? ದಿನ ಅದನ್ನು ಮೇಕಪ್ ಕೂತ್ಕೊಂಡಾಗೆಲ್ಲ ಮಾಡಿಸ್ತಿದ್ದ ಅಥವಾ ಹೇಗೆ ಅದು? ದಟ್ ವಾಸ್ ಆ್ಯಕ್ಚುಲಿ ಅ ವಿಗ್. ನನಗೆ ಮೇಕಪ್ ಅಂತ ಅಂದರೆ ಜಸ್ಟ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್ ಹಾಕ್ಕೊಳ್ಳೋಕ್ಕೆ ಇಟ್ಸ್ ಜಸ್ಟ್ 1/2 hour ನಂಗೆ ರೆಡಿ ಆಗೋಕ್ಕೆ. ಬಟ್ ಇದನ್ನು ಕೂಡ್ಸೋಕ್ಕೆ ಎಕ್ಸ್ಟ್ರಾ 1/2 hour, ಸೊ ಹೆಚ್ಚು ಕಮ್ಮಿ 1 hour ರೆಡಿ ಆಗ್ತಾ ಇದ್ದೆ. ಇದನ್ನೇ ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ತೆಗೆದ್ರೆ ಪುನಃ ಹಾಕೋಕ್ಕೆ 1/2 hour ಬೇಕಾಗಿತ್ತು. ಈ ಪಾತ್ರದಲ್ಲಿ ತುಂಬ ಟ್ರಾವೆಲಿಂಗ್ ಮಾಡ್ತಾರೆ, ಯಾಕಂದರೆ ಎಷ್ಟೋ ಜನ ನೋಡ್ತೇವೆ ಈ ಥರ ಫಾರಿನರ್ಸ್ ನೋಡ್ತೀವಿ, ಒಂಥರ ಟ್ರಾವೆಲಿಂಗ್ ಇದರಲ್ಲಿ ಇರ್ತಲ್ಲ, ಈ ಥರ ಎಷ್ಟಲ್ಲಿ ಬಿಟ್ಕೊಂಡು ಊರೂರು ಸುತ್ತುವಂಥದ್ದು ಹಿಮಾಲಯ ಆ ಥರ ಇದೆಯಾ ಕ್ಯಾರೆಕ್ಟರ್ ನಿಜವಾಗ್ಲಿನ ಸಿನಿಮಾದಲ್ಲಿ? ಅಂದರೆ ಈಗ ಹಿಮಾಲಯ ಹೌದು ಆಧ್ಯಾತ್ಮ ಇದೆ, ಬಟ್ ಏನಂದರೆ ಕಮರ್ಷಿಯಲ್ ಆಗಿ ಈಗ ನಮ್ಮ ಜೊತೆಗಿರೋರು ಆಧ್ಯಾತ್ಮ ಮಾತಾಡ್ತಾರೆ, ನಮಗೆ ಕೇಳಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಬಟ್ ಆದರೆ ಇವಳು ಹೇಳೋ ಹೇಳೋ ಮಾತುಗಳಿದೆಯಲ್ಲ, ಟ್ರಿಗರ್ ಆಗುತ್ತೆ. ಸೊ ಅದಕ್ಕೆ ಪಾತ್ರ ಆ ಥರ ಒಂಥರ ಈ ಆಧ್ಯಾತ್ಮ ಈ ಥರ ಎಲ್ಲ ಇರೋವಂಥ. ಮತ್ತು ಇನ್ನೊಂದು, ಸೊಸೈಟಿಯಿಂದ ಹೊರಗೆ ಬದುಕ್ತಾ ಇರೋಳು. ಈಗ ಒಂದು ಹುಡುಗಿ ಅಂದ ತಕ್ಷಣ ಹಿಂಗೆ ಇರಬೇಕು ಅಂತ ಒಂದು ಫ್ರೇಮ್ ಇರುತ್ತೆ, ತುಂಬ ಕ್ಲಾಸಿ ಆಗಿ ಇರಬೇಕು, ತೀರಾ ಗಾಡಿ ಗಾಡಿ ಬಟ್ಟೆಗಳು ಹಾಕೋಬಾರ್ದು ಅಂತ. ಬಟ್ ಅವಳು ನೋಡಿ, ನೀವೇ ಕೈಯಲ್ಲಿ ನೋಡಿ, ಒಂದು ಆ ಡ್ರೆಸ್ಗೂ ಕೈಯಲ್ಲಿರೋ ಬಳೆಗೂ ಮ್ಯಾಚ್ ಇಲ್ಲ, ಶೂಸ್ಗೆ ಮ್ಯಾಚ್ ಇಲ್ಲ. ಆ್ಯಕ್ಚುಲಿ ಶೂಸ್ ಆ್ಯಕ್ಚುಲಿ ಒಂದು ಸಾಕ್ಸ್ ಒಂದು ಕಲರು, ಇನ್ನೊಂದು ಸಾಕ್ಸ್ ಇನ್ನೊಂದು ಕಲರ್ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ಅಂತ. ಆ ಥರ ನಂಗೆ ಏನಂದರೆ ಇಷ್ಟ ಆಗಿದ್ದೇನೆ ಅಂದರೆ ಐ ಕುಡ್ ಟ್ರೈ ಡಿಫ್ರೆಂಟ್ ಥಿಂಗ್ಸ್ ಇದರಲ್ಲಿ. ನಾನು ಮ್ಯಾಚ್ ಮಾಡಬೇಕು ಆರ್ನಮೆಂಟ್ಸ್ ಆಗಲಿ ಅಥವಾ ಕಾಸ್ಟ್ಯೂಮ್ ಮ್ಯಾಚ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇರಲಿಲ್ಲ ನನಗೆ. ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಹಾಕ್ಕೋತಾ ಇದ್ದೆ ಬಟ್ಟೆಗಳು, ಖುಷಿಯಾಗ್ತಾ ಇತ್ತು. ಸಿನಿಮಾದಲ್ಲಿ ನೀವು ರಿಚ್ ಕಿಡ್ ಆದರೂ ಇವ್ರು ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ ಅಂತ, ಲೋಕಲ್ ಅಷ್ಟೊಂದು ಇಷ್ಟ? ಹಾಂ, ನಾದೇ ಇವಾಗ ಪಾತ್ರ ತುಂಬ ಹೆಂಗೆ ಅಂದರೆ ಅವಳಿಗೆ ಈ ಕ್ಷಣ ಅಷ್ಟೇ, ಅವಳಿಗೆ ದುಡ್ಡು ಅಥವಾ ಇಲ್ಲೆಲ್ಲೋ ಹೋಗಬೇಕು ಇನ್ನೇನೋ ಮಾಡಬೇಕು ನಂಗೆ ಇದು ತೊಗೊಂಡ್ರೆ ಖುಷಿಯಾಗೋದು, ಈಗ ಎಲ್ಲರಿಗೂ ಇರುತ್ತೆ. ಓಕೆ, ನಾನು ಇವಾಗ ಐಫೋನ್ ಇದ್ದರೆ ಅವ್ನು ಖುಷಿಯಾಗಿರ್ತಾರೆ ಜನ, ಅಥವಾ ಏನೋ ಒಂದು BMW ಬೆನ್ಝೋ ಇದ್ದವ್ರು ಖುಷಿಯಾಗಿರ್ತಾರೆ ಅನ್ನೋದೊಂದಿದೆ. ಆದರೆ ಇವಳಿಗೆ ಹಾಗಲ್ಲ, ಆಯ್ಕೊಂಡು ತಿನ್ನೋದೇ ಖುಷಿ ಅವಳಿಗೆ.
ಇವಾಗ ಅವಳನ್ನ ನೋಡಿದ್ರೆ ಅದೇ ಇವಾಗ ನೀವೇ ಹೇಳಿದ್ರೆ ರಿಚ್ ಕಿಡ್ಡು, ಬಟ್ ಅವಳು ಇರೋದು ನೋಡಿದ್ರೆ ಹಂಗೆ ಅನ್ಸತ್ತಾ? ಶಿ ಲಿವ್ಸ್ ಇನ್ ದ ಪ್ರೆಸೆಂಟ್, ಇವಾಗ ಏನೋ ಅದೇ ಖುಷಿ ಅವಳಿಗೆ. ಸೊ ಹಾಗಾಗಿ ಅವನ ಕ್ಯಾರೆಕ್ಟರಿಸ್ಟಿಕ್ ಅವನ್ ಅಂದರೆ ಹೋಗ್ತಾ ಹೋಗ್ತಾ ಇಷ್ಟ ಆಗ್ತಾ ಹೋಗುತ್ತೆ ಅವಳಿಗೆ. ಆ ಪಾತ್ರ ತುಂಬ ಸೀರಿಯಸ್ ಆಗಿರ್ತಾನೆ, ಹೋಗ್ತಾ ಹೋಗ್ತಾ ಏನೋ ನಗೋದು ಅಥವಾ ಇವಳ ಜೊತೆ ಅವನು ಕಿತ್ತಾಡೋ ರೀತಿಗಳು ಅವಳಿಗೆ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಶಿ ಫೈನ್ಸ್ ಹ್ಯಾಪಿನೆಸ್ ಇನ್ ದ್ಯಾಟ್ ಮೂಮೆಂಟ್.